मुख्यमंत्री सरकार आज हम लोग कांग्रेस पार्टी की तरफ से पूरे अध्यक्ष हमारे आलम प्रभु पाटिल साहब पूरे लेडीज सब मिलकर हम लोग डीसी के पास जा रहे हैं मेमोरेंडम लेने के लिए, क्योंकि ये जो इलेक्शन हो रहा है कॉरपोरेशन का मेयर डिप्टी मेयर का वो गलत तरीके से कर रहे हैं लोग बीजेपी वाले। 5 MLCs को ऐड करे हैं जो कि यहाँ से कोई कनेक्शन नहीं है उनका, इसीलिए हम लोग ये स्ट्राइक कर रहे हैं और डीसी के पास जाके मेमोरेंडम दे रहे हैं कि ये ऐसा ये गलत तरीके से नहीं होना चाहिए, इसीलिए इसको आप पोस्टपोन करो। क्योंकि जेडीएस वाले हमारे साथ मिलके मेयर बनाने वाले थे तो वो देख के लोग क्या किए हैं कि बैकडोर से 5 MLCs को ऐड किए हैं, इसीलिए हम लोग आज ये प्रोटेस्ट कर रहे हैं। गुलबर्गा महानगर पालिके चुनाव 5ने तारीख घोषणे माड़ी सरकार वाम मार्गदिंद अधिकार गद्दुगे नडीतक्कंत रीतियल्लि अवरु क्रम कैगोळ्ता इद्दारे। 55 सीटुगळल्लि नावु मत्तु जेडीएस नवरु सेरि 31 जन नाविद्देवे, स्पष्टवादंत बहुमत नमगिदे। इद्दरूनु कूड इवत्तु बेरे जिल्लेयल्लि इरतक्कंत विधान परिषत्तिन सदस्यरन्न ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ 3 ತಿಂಗಳಿಂದ ಸುಳ್ಳು ಇಲ್ಲೇ ಇದ್ದಾರಂತೇಳಿ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರ್ಪಡೆ ಮಾಡಿ ಇವತ್ತು ವಾಮ ಮಾರ್ಗದಿಂದ ಮಹಾನಗರ ಪಾಲಿಕೆ ಅವರ ಕೈ ವಶ ಮಾಡಲಿಕ್ಕೆ ಹೊರಟಿದ್ದಾರೆ। ಇದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಖನಿಜಪೇಟೆ ಮಾತಿಮ ಮೇಡಮ್ ಅವರು, ಶಾಸಕರು ಮತ್ತು ಎಲ್ಲ ನಮ್ಮ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಏನು ಮಹಾನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸೇರಿ ಇದನ್ನು ಖಂಡನೆ ಮಾಡಿ ಆ ವೋಟರ್ನಲ್ಲಿ ಲಿಸ್ಟ್ನಲ್ಲಿ ಸೇರಿಸಿರ್ತಕ್ಕಂಥ ಏನು ಅವೈಜ್ಞಾನಿಕವಾಗಿ ತಪ್ಪು ಸಂವಿಧಾನ ವಿರೋಧ ರೀತಿಯಿಂದ ಸೇರಿಸಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರನ್ನ ತೆಗೆದುಹಾಕಬೇಕು। ಏನು 3 ಬಾರಿ ಕ್ಯಾಟಗರಿಯನ್ನು ತಿದ್ದುಪಡಿ ಮಾಡಿದಿರಿ, 1918ರಿಂದ ಇಲ್ಲಿವರೆಗೆ 3 ಬಾರಿ ಕ್ಯಾಟಗರಿಗಳನ್ನು ತಿದ್ದುಪಡಿ ಮಾಡಿದಿರಿ, ಅದನ್ನು ರದ್ದುಪಡಿಸಬೇಕು, ನ್ಯಾಯಯುತವಾಗಿ ನಿಷ್ಪಕ್ಷಪಾತದಿಂದ ಚುನಾವಣೆ ನಡೆಸಬೇಕಂತೇಳಿ ನಮ್ಮೆಲ್ಲರ ಒತ್ತಾಯ ಇದೆ, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ। ಇವತ್ತು ಮಹಾನಗರ ಪಾಲಿಕೆ ಚುನಾವಣೆ ಡಿಕ್ಲೇರ್ ಮಾಡಿದಂತ ಆರ್ಸಿ ಅವರು ಕಾಂಗ್ರೆಸ್ನಿಂದ ನಾವು ಕೋರ್ಟ್ ಮೊರೆ ಹೋಗಿದ್ವಿ, ಯಾಕಂದರೆ ಇದೊಂದು ಅವಿಜ್ಞಾನಿಕ ಒಂದು ಇದು ಅಂತಂತ ಹೇಳಿ ನಾವು ಕಾಂಗ್ರೆಸ್ ಕಾರ್ಪೊರೇಟರ್ ಸೇರಿ ಅವರು ಕೋರ್ಟ್ ಮೆಟ್ಟಿಲೇರಿದ್ರು। ಇವತ್ತು ಕೋರ್ಟಿನ ಒಂದು ಮರ್ಯಾದೆ ಇರಲಾರದೆ ಆ ಸಂವಿಧಾನಕ್ಕೆವಾಗಿ ಅವರೇನು ಈ ಚುನಾವಣೆ ತಾರೀಕನ್ನು ಘೋಷಣೆ ಮಾಡಿದ್ದಾರೆ ಆ ಒಂದು ಕುರಿತು ನಮ್ಮ ಎಲ್ಲ ಕಾಂಗ್ರೆಸ್ ಗುಲ್ಬರ್ಗಾ ಕಾಂಗ್ರೆಸ್ ಕಮಿಟಿಯಿಂದ ನಮ್ಮ ಉತ್ತರ ಶಾಸಕಿಯಾದ ಖನಿಜ ಫಾತಿಮಾ ಮೇಡಮ್ ಹಾಗೂ ನಮ್ಮ ದಕ್ಷಿಣ ಶಾಸಕ ಅಭ್ಯರ್ಥಿಯಾದ ಶ್ರೀ ಅಲಂಪ್ರಭು ಪಾಟೀಲ್ ಹಾಗೂ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಸರ್ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇವತ್ತು ಇದೇನು ಮಹಾಪೌರ ಚುನಾವಣೆ ಒಂದು ಮುಂದೂಡಬೇಕಂತಂತ ಹೇಳಿ ನಾವು ಡಿಸಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ। ಈ ಒಂದು ನಮ್ಮ ಒಂದು ಏನು ಒಂದು ರಿಕ್ವೆಸ್ಟನ್ನು ಅವರು ಆಕ್ಸೆಪ್ಟ್ ಮಾಡಬೇಕು, ಮಾಡದೇ ಇದ್ದರೆ ಈ ಒಂದು ಪ್ರತಿಭಟನೆ ತುಂಬ ಒಂದು ಇನ್ನೂ ಒಂದು ದೊಡ್ಡದಾಗಿ ನಾವು ಪ್ರತಿಭಟನೆಯನ್ನು